ಅಭಿಮಾನಿಗಳು ಬಿಟ್ರೆ ಇನ್ಯಾರು ಇದನ್ನ ಈ ತರ ನಿರ್ಧಾರ ತಗೊಳ್ಳಿಕ್ ಆಗಲ್ಲ. ದ್ವೇಷದಲ್ಲಿ ತಾಳ್ಮೆನೆ ಇಷ್ಟ. ನನ್ನ ಹೆಂಡತಿ ಬಿಟ್ರೆ ನನಗೆ ಬೇರೆ ಯಾರ ಮೇಲೂ ಕ್ರಶ್ ಇಲ್ಲ. ಬೇರೆ ಯಾರ ಮೇಲೂ ಕ್ರಶ್ ಕೇಸ್ ಇಟ್ಕೊಂಡ್ರೆ ನನ್ನ ಹೆಂಡತಿ ಕ್ರಶ್ ಮಾಡಾಕ್ಬಿಡ್ತೀನಿ. ನನ್ನ ಬಿಗ್ಗೆಸ್ಟ್ ಕ್ರಶ್ ಅಂದ್ರೆ ನನ್ನ ಹೆಂಡತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Hi guys, welcome to India's number one talk show. Hello Hindu, this is Syed Hidayat and you're watching News Alert. ವೆಲ್, ಎಲ್ಲ ಕಡೆಯೂ ಕೂಡ ಮಸ್ತ್ ಹವಾ, ಅದು ಮದಗಜ ಹವಾ. ಸೊ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಮದಗಜ ಹವಾ ಬಂದನೋಡು ಶಿವ ಶ್ರೀಮುರುಳಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮತ್ತೆ ತುಂಬಾ ಖುಷಿ ಆಗ್ತಿದೆ ಸರ್, ದೊಡ್ಡ ಮಟ್ಟದಲ್ಲಿ ಹಿಟ್ ಕಾಣ್ತಾ ಇದೆ ಚಿತ್ರ. ಒಂದು ಕಡೆ ಪ್ಯಾಂಡಮಿಕ್ ಇದೆ, ಆದ್ರೂ ಕೂಡ ಏನೋ ಒಂದು ಸಂದೇಶ ಕೊಡುತ್ತೆ ಈ ಚಿತ್ರ ಅನ್ನುವಂತಹ ತವಕದಲ್ಲಿ ಜನ ಥಿಯೇಟರ್ ಕಡೆ ಬರ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಆ ಪ್ಯಾಂಡಮಿಕ್ ಬಗ್ಗೆ ಒಂದು ಫಿಯರ್ ಇದೆ ಎಲ್ಲೋ ಒಂದ್ ಕಡೆ, ಅಂಡ್ ಪಿಕ್ಚರ್ ಬಗ್ಗೆ ಕೊಡ್ತಿರೋ ಅಪ್ರಿಸಿಯೇಷನ್, ಇಷ್ಟಪಡ್ತಿರೋ ರೀತಿ ನೋಡಿದಾಗ ಬಹಳ ಎಲ್ಲೋ ಪಟ್ಟ ಕೆಲಸದಲ್ಲಿ ನಮ್ಗೆಲ್ಲೋ ಒಂದು ನೆಮ್ಮದಿ ಸಿಗ್ತಾ ಇದೆ ನೆಮ್ಮದಿ. ಸರ್, ಚಿತ್ರ ಮಾಡುವಂತಹದ್ದು ಜನ ಎಂಟರ್ಟೈನ್ ಆಗ್ಲಿ ಅನ್ನೋ ಕಾರಣಕ್ಕೆ, ಅದರಲ್ಲಿ ಸಂದೇಶ ಸಿಕ್ಬಿಟ್ರೆ ಅದು ಬೋನಸ್ ಪಾಯಿಂಟ್ ಆಗಿಬಿಡುತ್ತೆ. ಸೊ ಈ ಚಿತ್ರದಲ್ಲಿ ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ನಾಲ್ಕೈದು ತರದ ಮೆಸೇಜಸ್ ಸಿಕ್ಕಿದೆ. ಒಂದು ಹೆಣ್ಣಿನ ಮಹತ್ವ ಹೇಗಿರುತ್ತೆ, ಭೂಮಿ ಕೂಡ ಒಂದು ಹೆಣ್ಣು, ಅದರ ಜೊತೆಗೆ ಇದರಲ್ಲಿರುವಂತಹ ತಾಯಿ ಜಗಪತಿ ಬಾಬು ಹಾಗೂ ಮತ್ತೊಬ್ರು ಇದಾರಲ್ಲ, ಅವರ ಮಗನಾಗಿ ನೀವು ಹುಟ್ಟಿರಾ ದೇವಯಾನಿ ಅವರು. ಸೊ ಅವರ ಮಗನಾಗಿ ಹುಟ್ಟಿರಾ, ಅದರ ಹೆಣ್ಣಿನ ಮಹತ್ವ, ಅದರ ಜೊತೆಗೆ ಆಶಿಕಾ ರಂಗನಾಥ್ ಅವರನ್ನ ತೋರಿಸಿರುವಂತಹ ರೀತಿ ಹೆಣ್ಣಿನ ಮಹತ್ವವನ್ನ ಬಹಳ ಪ್ರಮುಖವಾಗಿ ತೋರಿಸ್ತಾ ಇದೆ ಈ ಚಿತ್ರ ಅನ್ನುವಂಥದ್ದು ಒಪಿನಿಯನ್ ಬಂದಿದೆ. ಏನ್ ಹೇಳ್ತೀರಿ? ನೀವು ಹೇಳಾದ್ಮೇಲೆ ಅಷ್ಟೇ ಒಪಿನಿಯನ್. ನೀವೆಲ್ಲ ಅಭಿಮಾನಿಗಳು ಏನ್ ಹೇಳ್ತಾರೋ, ಅಭಿಮಾನಿಗಳು ಕೊಟ್ಟಿರೋ ಒಪಿನಿಯನ್ ನಾವು ತಗೊಳ್ಳೋದು. ಸೊ ಆಲ್ಮೋಸ್ಟ್ ತುಂಬಾ ಜನ ಪಾಸಿಟಿವ್ ಆಗಿ ರಿಪೋರ್ಟ್ ನ ಕೊಟ್ಟಿದ್ದಾರೆ ಇದ್ರ ಒಳ್ಳೊಳ್ಳೆ ವಿಚಾರಗಳನ್ನ. ಸೊ ಒಳ್ಳೊಳ್ಳೆಯವರು ಒಳ್ಳೊಳ್ಳೆ ವಿಚಾರಗಳನ್ನ ಕೊಟ್ಟಾಗ ಒಂದು ಒಳ್ಳೆ ನೆಮ್ಮದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಸಾಕಷ್ಟು ಜನ ಒಂದಿಷ್ಟು ಟಾಕ್ ಇತ್ತು, ಯೂಸ್ಲೆಸ್ ಟಾಕ್ ಅಂತ ಹೇಳ್ತೇನೆ ನಾನು. ಫ್ರೈಡೆ ಬರುತ್ತೆ ಚಿತ್ರ, ಸ್ಯಾಟರ್ಡೆ ಸಂಡೇ ಪ್ಲೇ ಮಾಡುತ್ತೆ, ಮಂಡೇ ಏನಾಗುತ್ತೋ ಹೇಗೆ ಅನ್ನುವಂತಹ ಆ ಒಂದು ಆತಂಕದಲ್ಲಿ ಮಹೇಶ್ ಅವರು ಕೂಡ ಪಾಪ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ರು. ಎಲ್ಲವನ್ನು ಕೂಡ ಈ ಚಿತ್ರ ಸುಳ್ಳಾಗಿಸಿದೆ ಅನ್ನುವಂಥದ್ದು. ಸರ್, ಅಭಿಮಾನಿಗಳು ಬಿಟ್ರೆ ಇನ್ಯಾರು ಇದನ್ನ ಈ ತರ ನಿರ್ಧಾರ ತಗೊಳ್ಲಿಕ್ಕೆ ಆಗಲ್ಲ. ಅವರು ಒಂದ್ಸತಿ ಮೆಚ್ಕೊಂಡ ಮೇಲೆ ನಾವು ಅದನ್ನ ಸ್ವೀಕರಿಸ್ಬೇಕು. ಸೊ ಎಷ್ಟೇ ಜನ ಏನೇ ಪ್ರಯತ್ನ ಪಟ್ಟು ಏನೇ ತೊಂದರೆ ಕೊಡ್ಲಿಕ್ಕೆ ಬಂದ್ರು ಅದು ಅವ್ರಿಗೆ ಬಿಟ್ಟಂತ ಆಲೋಚನೆಗಳು. ಅವರು ಕೆಟ್ಟವರಲ್ಲ ಪಾಪ, ಸಮಯ ಸಂದರ್ಭ ಆಲೋಚನೆಗಳು ತಪ್ಪು. ಸೊ ಆಲೋಚನೆಗಳು ಸರಿ ಆಗಬಹುದು ಅಥವಾ ಹೇಳೋ ರೀತಿ ಕೌಂಟ್ ಆಗಬಹುದು. ಎಲ್ಲರೂ ತಪ್ಪು ಮಾಡಿದೀವಿ ಸರ್, ಎಲ್ಲೋ ಒಂದ್ ಕಡೆ ಜೀವನ ಒಂದೊಂದು ತಪ್ಪು ಮಾಡಿದೀವಿ. ಹಾಗಂತ ನಾವು ಬರೀ ಕೆಟ್ಟವರೇ ನಾವು ತಪ್ಪು ಅಂತ ಯಾರು ಹೇಳಲಿಲ್ವಲ್ಲ. ಮುಂದಕ್ಕೆ ತಿತ್ಕೊಂಡು ಹೋಗ್ಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಪರವಾಗಿಲ್ಲ, ಈ ಬರೀ ಒಳ್ಳೇದು ಮಾತ್ರ ಕೇಳಬೇಕು ಅನ್ಕೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ. ಎಲ್ಲೋ ಒಂದ್ ಕಡೆ ಇತರ ಅಂದಾಗ ತಗೋಬೇಕು ಒಳ್ಳೇದು ಕೆಟ್ಟದೋ. ನೀವೇ ಎಲ್ಲರೂ ದೇವರು ಅಂದ್ಮೇಲೆ ಒಂದ್ಸತಿ ದೇವರು ಬೈಲಬಹುದು, ಒಂದ್ಸತಿ ಹೊಗಳಬಹುದು. ಸೊ ತಗೋಬೇಕಲ್ಲ, ತಗೋಬೇಕು. ಥಿಯೇಟರ್ ಗಳನ್ನ ಹೆಚ್ಚು ಮಾಡಬೇಕು ಅನ್ನೋ ಡಿಮ್ಯಾಂಡ್ ಕೇಳಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನಗಳಾಗಬಹುದು ಅಂತ ಸರ್? ಅದು ಗೊತ್ತಿಲ್ಲ, ಅದೆಲ್ಲ ನಿರ್ಮಾಪಕರು ಡಿಸಿಷನ್ ತಗೋತಾರೆ. ಒಂದು ಸಿನಿಮಾ ಏಳಿಗೆ ಯಾರು ತಡೆಯಕ್ ಆಗಲ್ಲ ಸರ್. ಅಭಿಮಾನಿಗಳು ಒಂದ್ಸತಿ ನಿರ್ಧಾರ ಮಾಡ್ಬಿಟ್ರೆ ಅವ್ರು ಒಂದ್ಸತಿ ಮಡ್ಲಿಗೆ ಹಾಕೊಂಡ್ಬಿಟ್ರೆ ನಾನು ಇದನ್ನ ಬೆಳೆಸ್ತೀನಿ ಅಂತ ಯಾರು ಏನು ಮಾಡಕ್ ಆಗಲ್ಲ. ಸೊ ಇದು ಇವತ್ತು ಅವ್ರ ಮಡ್ಲಲ್ಲಿದೆ, ಅವ್ರಿಗೆ ಬಿಟ್ಬೋಣ ಸರ್ ಎಲ್ಲಾದ್ನು ಅಂತ ಹೇಳಿ. ಸರ್, ಎಲ್ಲ ಕಡೆಯೂ ಕೂಡ ಹೌಸ್ಫುಲ್ ಆಗಿದೆ, ಬಾಲ್ಕನಿಗಳು ಕೂಡ ಕವರ್ ಆಗ್ಬಿಟ್ಟಿದೆ. 18 ವರ್ಷದ ಮುರಳಿ ಅವರ ಸಿನಿ ಜರ್ನಿಯಲ್ಲಿ ಈ ಚಿತ್ರ ಏನೋ ಒಂದು ಬದಲಾವಣೆ ತಂದಿದೆಯಾ ಅಂತ? ಅಫ್ಕೋರ್ಸ್ ಎಸ್, ಪ್ರತಿಯೊಂದು ಸಿನಿಮಾನು ಒಂದೊಂದು ಬದಲಾವಣೆ ತಿಳಿಸ್ಕೊಡ್ತಾ ಇರುತ್ತೆ. ಈ ಸಿನಿಮಾ ಒಂದು ಬದಲಾವಣೆಗಳು, ಈ ಸಿನಿಮಾ ರಿಸೀವ್ ಮಾಡಿರೋ ರೀತಿ ಆಗಿರ್ಬೋದು, ಆಮೇಲೆ ಒಂದು ಪಾಸಿಟಿವಿಟಿ ಇದೆ. ಆಮೇಲೆ ನೋಡಿರೋರು ಪ್ರೆಸೆಂಟೇಷನ್ ತುಂಬ ಇಷ್ಟಪಡ್ತಾ ಇದಾರೆ, ಪರ್ಫಾರ್ಮೆನ್ಸ್ ತುಂಬ ಇಷ್ಟಪಡ್ತಾ ಇದಾರೆ. ಸೊ ಏನಾರ ಒಂದು ಒಂದು ಸಿನಿಮಾಲಿ ಹಲವಾರು ವಿಚಾರಗಳು ಚೆನ್ನಾಗಿದ್ದಾಗ ಎಲ್ಲೋ ಒಂದ್ ಕಡೆ ಕೆಲವರಿಗೆ ಕೆಲವುದು ಇಷ್ಟಪಟ್ಟಿರಲ್ಲ. ಸೊ ಅದನ್ನ ನಾವೇನು ಮಾಡೋಕ್ಕಾಗಲ್ಲ. ಅದನ್ನ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಾವು ಅದನ್ನ ಅದೇನು ಅಂತ ತಿಳ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ತಿದ್ದುಕೊಂಡು ಮುಂದಕ್ಕೆ ಹೋಗ್ಬೇಕು. ಅಷ್ಟನ್ನ ಮಾತ್ರ ಸದ್ಯಕ್ಕೆ ಮಾಡ್ತಾ ಇದ್ದೀನಿ. ಬಟ್ ಸಿಗ್ತಿರೋ ಅಪ್ರಿಸಿಯೇಷನ್ ಜಾಸ್ತಿ, ಹೊಗಳ್ತಿರೋದು ತುಂಬಾ ಚೆನ್ನಾಗಿದೆ ಅಂದಾಗ ಇವತ್ತು ಗಮನ ಜಾಸ್ತಿ ಅಲ್ಲಿ ಕೊಡೋಣ. ಪಿಕ್ಚರ್ ಬಂದ 4 ದಿನ ಆಗಿದೆ. ಸೊ ಅದ್ರ ಬಗ್ಗೆ ಪಾಸಿಟಿವ್ ಆಗಿರೋಣ ಅಂತ ಟ್ರೈ ಮಾಡ್ತಾರೆ. ಓಕೆ ಸರ್, ಒಂದಷ್ಟು ಜನ ನಿಮ್ಮ ಫ್ಯಾನ್ಸ್ ಗೂಗಲ್ ಅಲ್ಲಿ ಸಿಕ್ಕಾಪಟ್ಟೆ ಸರ್ಚ್ ಮಾಡ್ತಿರುವಂತಹ ಒಂದಷ್ಟು ವಿಚಾರಗಳಿದೆ. ಸೊ ಅವ್ರದ್ದು ಗೊಂದಲಗಳು, ಕ್ವಶನ್ಸ್ ಗಳು ಆ ತರದಿರುತ್ತೆ. ಒಂದಷ್ಟು ಕ್ವಶನ್ಸ್ ಗಳಿದೆ ಸರ್. ಶ್ರೀ ಮುರುಳಿಯವರ ಸಂಭಾವನೆ ಎಷ್ಟು ಅಂತ?
ವಾಟೆಪಾಡು ಎಷ್ಟು ಸಿಗುತ್ತೋ ಅಷ್ಟು, ನಮಗೆಷ್ಟು ನಿರ್ಮಾಪಕರು ನಮಗೇನ್ ಕೊಡ್ತಾರೋ ಅಷ್ಟು ತಗತ್ತೀವಿ ಅಷ್ಟೇ. ಓಕೆ, ಹೈಯೆಸ್ಟ್ ಪೇ ಆಗಿರುವಂತಹ ಮೂವಿ ಯಾವುದು ಅಂತ ಕೇಳ್ತಿದ್ದಾರೆ. ಅದು ಏನೋ ಇರಲಿ ಬಿಡಿ, ಯಾವ್ದೋ ನಡೀತಾ ಇದೆ. ಕಾರ್ ಕಲೆಕ್ಷನ್ಸ್ ಬಗ್ಗೆ ಕೇಳ್ತಿದ್ದಾರೆ ಸರ್. ಕಾರ್ ಇಷ್ಟ, ಒಂದೆರಡು ಒಳ್ಳೊಳ್ಳೆ ಒಂದು ಚಿಕ್ಕ ಕಾರು, ಒಂದು ಮೂರು ಚಿಕ್ಕ ಕಾರ್ ಇದೆ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಶ್ರೀಮುರುಳಿ ಅವರ ಆಲ್ ಟೈಮ್ ಕ್ರಶ್ ಯಾರು ಅಂತ ಸರ್ಚ್ ಮಾಡಿದ್ದಾರೆ, ಟಾಪ್ ತ್ರೀ ಎಲ್ಲಿದೆ ಅದು? ನನ್ನ ಹೆಂಡತಿ ಬಿಟ್ರೆ ನನಗೆ ಬೇರೆ ಯಾರ ಮೇಲೂ ಕ್ರಶ್ ಇಲ್ಲ, ಬೇರೆ ಯಾರ ಮೇಲೂ ಕ್ರಶ್ ಗೆ ಸಿಟ್ಕೊಂಡ್ರೆ ನನ್ನ ಹೆಂಡತಿ ಕ್ರಶ್ ಮಾಡಾಕ್ಬಿಡ್ತಾಳೆ. ಸೊ ಮೈ ವೈಫ್ ಇಸ್ ಎವ್ರಿಥಿಂಗ್. ನನಗೆ ಬಿಗ್ಗೆಸ್ಟ್ ಕ್ರಶ್ ಅಂದ್ರೆ ನನ್ನ ಹೆಂಡತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಶ್ರೀಮುರುಳಿ ಅವರ ಆಕ್ಚುಲ್ ಏಜ್ ಏನು ಅಂತ? ಆಕ್ಚುಲ್ ಏಜ್ 39 ಇಯರ್ಸ್. ಓಕೆ, 39. ಇದು ನನ್ನ ಪ್ರಶ್ನೆಗಳಲ್ಲ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ. 81 ಡಿಸೆಂಬರ್ 17 ಒಳಗಡೆ ನೋಟ್ ಡೌನ್ ಮಾಡ್ಕೊಂಡು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬೇರೆ ಬೇರೆ ಕಡೆಗಳಲ್ಲಿ ಶೆಡ್ಯೂಲ್ ಬಿಸಿ ಇದೆ, ಸೊ ಹಾಗಾಗಿ ಬಿಟ್ಕೊಡ್ಬೇಕು ನಿಮ್ಮ ಪಾಪ. ಪ್ಲೀಸ್ ಡೋಂಟ್ ಮೈಂಡ್. ನಾಳೆ ಮತ್ತೆ ಸಿಗೋಣ ಸರ್. ಸಿಗೋಣ. ಇದಿಷ್ಟು ಮದಗಜ ಸಕ್ಸಸ್ ಕುರಿತಾಗಿ ಶ್ರೀಮುರುಳಿ ಅವರ ಮಾತುಗಳು. ಅದೇನೇ ಇದ್ರು ಕೂಡ ಚಿತ್ರ ಸಖತ್ತಾಗಿದೆ. ಚಿತ್ರ ನೋಡಿದಂತಹ ವ್ಯಕ್ತಿಗಳಿಗೆ ನಮ್ಮ ಥ್ಯಾಂಕ್ಸ್. ಚಿತ್ರ ನೋಡದೇ ಇರೋರು ದಯವಿಟ್ಟು ಚಿತ್ರ ನೋಡಿ ಅನ್ನುವಂಥದ್ದು ನಮ್ಮ ರಿಕ್ವೆಸ್ಟ್. ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಾನು ಸೈಯದ್ ಹಿದಾಯತ್.